ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. 11ನೇ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಡಿಸ್ಕಷನ್ ಆಗಿತ್ತು. ಈ ಒಂದು ಲಿಸ್ಟಲ್ಲಿ ರೂಪೇಶ್ ಶೆಟ್ಟಿ, ರಾಕೇಶ್ ಅಡಿಗ, ದಿವ್ಯಾ ಉರುಡುಗ ಹಾಗೆಯೇ ದೀಪಿಕಾ ದಾಸ್ ಅವರ ಹೆಸರು ಇತ್ತು. ಆದರೆ ಇದೀಗ ಈ ಒಂದು ವಿಷಯದ ಬಗ್ಗೆ ಅಫಿಷಿಯಲ್ ಮಾಹಿತಿ ಸಿಕ್ಕಿದ್ದು, ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಾರ ತುಂಬಾ ಚೆನ್ನಾಗಿ ಗೇಮ್ಸ್ಗಳನ್ನು ಆಡಿ ಕಷ್ಟವಾಗಿರುವಂತಹ ಟಾಸ್ಕನ್ನು ವಿನ್ ಆಗಿ, ಹಾಗೆಯೇ ಕೆಲವೊಂದಷ್ಟು ಪ್ರ್ಯಾಂಕ್ಗಳನ್ನು ಕೂಡ ಮಾಡಿ ಎಂಟರ್ಟೈನ್ಮೆಂಟನ್ನು ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಕೂಡ ಚೆನ್ನಾಗಿಯೇ ಹೊಂದಿಕೊಂಡಿದ್ದು, ಜೊತೆಗೆ ಯಾರಾದರೂ ತಪ್ಪು ಮಾಡಿದಾಗ ಆ ಒಂದು ವಿಷಯದ ಬಗ್ಗೆ ಕೂಡ ಅವರಿಗೆ ಬುದ್ಧಿವಾದವನ್ನು ಹೇಳಿ ಒಟ್ಟಾರೆಯಾಗಿ ಒಂದು ಅದ್ಭುತವಾದಂತಹ ವೀಕನ್ನು ಸ್ಪೆಂಡ್ ಮಾಡಿರುವಂತಹ ದೀಪಿಕಾ ದಾಸ್ ಅವರಿಗೆ 11ನೇ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿರುವಂಥದ್ದು. ಸೊ ನಿಮ್ಮ ಪ್ರಕಾರ ಈ ಒಂದು ಚಪ್ಪಾಳೆ ದೀಪಿಕಾ ಅವರಿಗೆ ಸಿಕ್ಕಿರೋದು ಸರಿ ಇದೆಯಾ ಅಥವಾ ರಾಂಗಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.